ಕಾರ್ಕಳದ ಬೈಲೂರು ಪರಶುರಾಮನಿಗೆ ನಾಲ್ಕು ಕಾಲ, ಕಾರ್ಕಳದಲ್ಲಿ ಎರಡು, ಬೈಲೂರಿನಲ್ಲಿ ಎರಡು ಕಾಲು ಪತ್ತೆ. ತನಿಖೆ ಹೆಸರಲ್ಲಿ ನಡೆಯುತ್ತಿದೆಯಾ ಮೋಸ? ಎಸ್, ಇಂಥ ಗಂಭೀರ ಪ್ರಶ್ನೆಗಳು ಈಗ ರಾಜ್ಯದ ಜನರನ್ನ ಕಾಡ್ತಿದೆ. ಈ ಪ್ರಶ್ನೆ ಉದ್ಭವಿಸಲು ಪ್ರಮುಖ ಕಾರಣ ಉಡುಪಿ ಜಿಲ್ಲೆಯ ಕಾರ್ಕಳದ ಬೈಲೂರಿನಲ್ಲಿ ಸ್ಥಾಪಿಸಲಾಗಿರುವ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಡೆದಿರುವ ಭಾರಿ ಹಗರಣದ ತನಿಖೆ ನಡೆಸುತ್ತಿರುವ ಕಾರ್ಕಳ ಪೊಲೀಸರ ನಡೆ. ಈ ವಿಜುವಲ್ಗಳನ್ನು ಒಮ್ಮೆ ನೋಡಿ. ಇದು ಕಾರ್ಕಳ ಪೊಲೀಸರು ಇತ್ತೀಚೆಗೆ ಪರಶುರಾಮನ ಮೂರ್ತಿಯ ರಚನೆಯ ಟೆಂಡರ್ ಪಡೆದಿರುವ ಕ್ರಿಸ್ ಆರ್ಟ್ ವರ್ಲ್ಡ್ ಸಂಸ್ಥೆಯ ಬೆಂಗಳೂರು ಗೋಡೌನ್ನಿಂದ ಜಪ್ತಿ ಮಾಡಿರುವ ಪರಶುರಾಮನ ಕಂಚಿನ ಪಾದ, ರಂಡ, ಮುಂಡಗಳು. ಆದ್ರೆ ಮೂಡಿರುವ ಅನುಮಾನ ಏನಂದ್ರೆ, ಇಲ್ಲಿಯೂ ಪರಶುರಾಮನ ಪಾದಗಳು ಸಿಕ್ಕಿವೆ, ಇನ್ನು ಬೈಲೂರಿನಲ್ಲೂ ಪರಶುರಾಮನ ಮೂರ್ತಿಯ ಪಾದಗಳು ಹಾಗೇ ಇವೆ. ಇದು ಹೇಗೆ ಸಾಧ್ಯ? ಹಾಗಾದ್ರೆ ಪರಶುರಾಮನಿಗೆ ನಾಲ್ಕು ಕಾಲುಗಳಿವೆಯಾ ಅನ್ನೋ ಪ್ರಶ್ನೆ ಜನರನ್ನ ಕಾಡಲಾರಂಭಿಸಿದೆ. ಫಸ್ಟ್ ಆಫ್ ಆಲ್, 2,04,00,000 ಮೂರ್ತಿ, ಅದಕ್ಕೆ ಬೆಂಗಳೂರು ಕ್ರಿಸ್ ಆರ್ಟ್ ವರ್ಲ್ಡ್ ಇಂದ ಇಲ್ಲಿಗೆ ಬಂದಿದೆ. ಒಂದೇ ಒಂದು ಇಮೇಲ್ ಡಾಕ್ಯುಮೆಂಟ್ಸ್ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಎವಿಡೆನ್ಸ್ ಇಲ್ಲ. ಸೊ ನಮ್ಗೆ ಫಸ್ಟ್ ಆಫ್ ಆಲ್ ಡೌಟ್ ಆದ ಬೆಂಗಳೂರಲ್ಲಿ ಆಗಿದೆ. ಈಗ ಏನ್ ಮೂರ್ತಿ ಇತ್ತು ಗ್ಲಾಸ್ ಫೈಬರ್ ಮೂರ್ತಿ, ಅದು ಬೆಂಗಳೂರಲ್ಲಿ ಆಗಿರೋದೇ ಅಲ್ಲ. ಫಸ್ಟ್ ಪಾಯಿಂಟ್. ಇನ್ನೊಂದು ಬಂದು ಈಗ ಏನ್ ಹೇಳ್ತಿದ್ದಾರೆ, ಈಗ ಪೊಲೀಸ್ ಅವರು ಪರಶುರಾಮ ಮೂರ್ತಿಯನ್ನು ವರ್ಷಕ್ಕೆ ಪಡ್ಕೊಂಡಿದ್ದಾರೆ. ಕೆಲವು ಮೀಡಿಯಾಗಳು ಏನ್ ಹೇಳ್ತಿದ್ದಾವೆ ಅಂತ ಹೇಳಿದ್ರೆ, ಹಳೆ ಕಳೆದು ಹೋಗಿರೋ ಪರಶುರಾಮ ಮೂರ್ತಿ ಸಿಕ್ಕಿದೆ ಅಂತ. ಅಧಿಕಾರಿಗಳು ನಾಟಕ ಆಡ್ತಿದಾರ? ಅಧಿಕಾರಿಗಳ ಪ್ರಕಾರ ಬೆಂಗಳೂರಿನಲ್ಲಿ ಸಿಕ್ಕಿರುವುದು ಬೈಲೂರಿನಲ್ಲಿರುವ ಪರಶುರಾಮನ ಕಂಚಿನ ಮೂರ್ತಿಯ ಬಿಡಿ ಭಾಗಗಳು. ಇದನ್ನು ಕ್ರಿಸ್ ಆರ್ಟ್ ವರ್ಲ್ಡ್ ನವರು ರಾತೋರಾತ್ರಿ ಮೂರ್ತಿಯನ್ನ ಕಟ್ ಮಾಡಿ ಸರಿಪಡಿಸಲು ತಂದಿರೋದು ಅಂತ. ಆದ್ರೆ ಇದು ಶುದ್ಧ ಸುಳ್ಳು. ಬೈಲೂರಿನಲ್ಲಿ ಸ್ಥಾಪಿಸಿ ಮತ್ತೆ ಅದನ್ನು ಕತ್ತರಿಸಿ ತೆಗೆದಿರುವ ಮೂರ್ತಿಯ ಭಾಗಕ್ಕೂ ಬೆಂಗಳೂರಿನ ಗೋಡೌನ್ನಲ್ಲಿ ಸಿಕ್ಕಿರುವ ಮೂರ್ತಿಯ ಭಾಗಕ್ಕೂ ಯಾವುದೇ ಸಂಬಂಧ ಇಲ್ಲ. ಬೈಲೂರಿನಲ್ಲಿ ಸ್ಥಾಪಿಸಿರುವುದು ಕಂಚಿನದ್ದಲ್ಲ, ಬದಲಾಗಿ ಗ್ಲಾಸ್ ಫೈಬರ್ ಮೂರ್ತಿ. ಆದ್ರೆ ಇಲ್ಲಿ ಸಿಕ್ಕಿರುವುದು ಕಂಚಿನ ಬಿಡಿ ಭಾಗಗಳು. ಅಂದ್ರೆ ತನಿಖಾಧಿಕಾರಿಗಳು, ಕಾರ್ಕಳ ಶಾಸಕ ಹಾಗೂ ಹಗರಣದ ಪ್ರಮುಖ ರೂವಾರಿ ಸುನೀಲ್ ಕುಮಾರ್ ಅವರ ಮಾನ ಉಳಿಸೋ ಸಲುವಾಗಿ ಬೈಲೂರಿನಲ್ಲಿ ಸ್ಥಾಪನೆಯಾಗಿದ್ದು ಕಂಚಿನ ಮೂರ್ತಿಯೇ ಅಂತ ಸಾಬೀತುಪಡಿಸಲು ಈ ರೀತಿಯ ನಾಟಕ ಆಡ್ತಿದ್ದಾರೆ ಅನ್ನೋದು ಇವರ ನೇರ ಆರೋಪ. ಪರಶುರಾಮ ಮೂರ್ತಿಯನ್ನು ಕತ್ತರಿಸಿ ಕಾರ್ಕಳದಿಂದ ತಗೊಂಡು ಹೋಗುವಾಗ ನಾವು ಆಲ್ರೆಡಿ ಹೇಳಿದ್ರು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗ್ಬೇಕು, ಅದು ಗ್ಲಾಸ್ ಫೈಬರ್ ಮೂರ್ತಿ ಅಂತ. ಅವತ್ತು ಬಂದು ಅದನ್ನು ಕತ್ತರಿಸಿ ತಗೊಂಡು ಹೋಗುವಾಗ ಯಾರಿಗೂ ಹಿಂದುತ್ವದ ಭಾವನೆ ಬಂದಿಲ್ಲ. ಪ್ಲಸ್ ಇನ್ನೊಂದು ಬಂದು ಅದನ್ನೇ ಧಾರ್ಮಿಕ ಅನ್ಯ ಧರ್ಮೀಯ ಬಂದು ಸುತ್ತಿಗೆಯಲ್ಲಿ ಹೊಡೆದಾಗ ಪರಶುರಾಮನ ಕಾಲಿಗೆ ಯಾರಿಗೆ ಧಾರ್ಮಿಕ ಭಾವನೆ ಧಕ್ಕೆ ಬಂದಿಲ್ಲ. ಈಗ ಬಂದು ಯಾವಾಗ ಪೊಲೀಸ್ ಅವರ ಕಾರ್ಯಾಚರಣೆ ಮಾಡುವಾಗ ಅವರಿಗೆ ಸಿಕ್ಕ ಅವರು ಅದನ್ನು ಮಾಜರ್ ಮಾಡಿ ತಗೊಂಡು ಹೋಗುವ ಪರಶುರಾಮ ಮೂರ್ತಿಯನ್ನು ಅವರು ಅದನ್ನು ಕರೆಕ್ಟ್ ಆಗಿ ಪೂಜೆ ಮಾಡಿಲ್ಲ, ಅದನ್ನು ಭಕ್ತಿಯಲ್ಲಿ ಅದನ್ನು ತಗೊಂಡು ಹೋಗಿಲ್ಲ ಅಂತ ಹೇಳಿ ಕೃಷ್ಣ ನಾಯಕ್ ಅವರು ಹೇಳ್ತಿದ್ದಾರೆ. ಇವರ ಈ ನಡೆಯಿಂದ ಈ ಹಗರಣವನ್ನ ಮುಚ್ಚಿ ಹಾಕಲು ವಿರೋಧ ಪಕ್ಷದ ಜೊತೆಗೆ ಆಡಳಿತ ಪಕ್ಷದವರು ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಹೋರಾಟಗಾರರ ಆರ್ಟಿಐ ಅರ್ಜಿಗೆ ಕೊಡುತ್ತಿರುವ ಬೇಜವಾಬ್ದಾರಿ ಉತ್ತರವೇ ಸಾಕ್ಷಿ. ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದು ಸರ್ಕಾರದ ಕೋಟ್ಯಾಂತರ ರೂಪಾಯಿ ನುಂಗಿ ಹಾಕಿರುವ ಆರೋಪಿಗಳು ಈ ಹಗರಣದ ತನಿಖೆಯ ದಾರಿ ತಪ್ಪಿಸಲು ಕೊಳಕು ರಾಜಕೀಯ ಮಾಡ್ತಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಯಾಕಂದ್ರೆ ಅದೊಂದು ಪ್ರತಿಷ್ಠಾಪನೆ ಆಗಿರೋ ಮೂರ್ತಿ, ಅದನ್ನು ಕತ್ತರಿಸಿಕೊಂಡು ಹೋಗುವ ಮುಂಚೆ ಕೃಷ್ಣ ನಾಯಕ್ ಅವರು ಪೂಜೆ ಮಾಡಿ ವಿಧಿವಿಧಾನ ಮಾಡಿ ಜನಗಳನ್ನು ಕರೆದು ಕತ್ತರಿಸಬೇಕಿತ್ತು. ಇವರು ಮಾಡ್ತಿರೋ ಇವರ ಇಂತಹ ಚಟುವಟಿಕೆಯಿಂದಾಗಿ ಕಟ್ ಮಾಡಿ ಪರಶುರಾಮನ ಮೂರ್ತಿಯನ್ನು ಕತ್ತರಿಸಿ ತಗೊಂಡು ಹೋಗಿ ಈಗ ಇವರು ಧಾರ್ಮಿಕ ಭಾವನೆ ಹಿಂದುತ್ವ ಜಾತಿ ನಡುವೆ ತಂದು ಬೀಜ ಬಿತ್ತುವಂತ ಕೆಲಸ ಮಾಡ್ತಿದ್ದಾರೆ. ಇವರು ನಾವು ದೇವನಿಂದ ಹೇಳ್ತಿದ್ದೇವೆ, ಈ ಪರಶುರಾಮ ಥೀಮ್ ಪಾರ್ಕ್ ಗ್ಲಾಸ್ ಫೈಬರ್ ಮೂರ್ತಿಯಲ್ಲಿ ಇವರು ಪ್ರೈಮ್ ಸಸ್ಪೆಕ್ಟ್. ಇವರನ್ನು ಫಸ್ಟ್ ಬಂಧನ ಮಾಡಬೇಕು, ಇವರನ್ನು ತನಿಖೆ ಮಾಡಬೇಕು, ಅರುಣ್ ಕುಮಾರ್ ಅನ್ನು ತನಿಖೆ ಮಾಡಬೇಕು. ಇನ್ನು ಇದರಲ್ಲಿ ನಾವು ಹೇಳಿದಾಗೆ ಇನ್ನೂ ಬೇರೆ ಕೆಲವು ಪಾರ್ಟಿಗಳಿವೆ, ಅವರನ್ನು ತನಿಖೆ ಮಾಡಿ ಪರಶುರಾಮ ದೇವರಿಗೆ ನ್ಯಾಯ ಸಿಗುವಂತ ಕಾರ್ಯ ಪೊಲೀಸ್ ಇಲಾಖೆ ಮಾಡಬೇಕೆಂದು ನನ್ನ ವಿನಂತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಸದನದಲ್ಲಿ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಹಗರಣ ನಡೆದಿದೆ ಅನ್ನೋದನ್ನು ಘಂಟಾಘೋಷವಾಗಿ ಹೇಳಿದ್ರಿ. ಈಗ ನಿಮ್ಮದೇ ಸರ್ಕಾರದ ಅಧಿಕಾರಿಗಳು ಈ ಹಗರಣದ ತನಿಖೆಯ ಹಾದಿ ತಪ್ಪಿಸಲು ಹೊರಟಿದ್ದಾರೆ. ಎಚ್ಚರ. ಬ್ಯೂರೋ ರಿಪೋರ್ಟ್, ವಿಜಯ ಟೈಮ್ಸ್.